ಒಂದೂರಲ್ಲಿ ಬಡ ರೈತ ದಂಪತಿಗಳು ಇದ್ದರು. ಅವರಿಗೆ ಹರಿ ಎಂಬ ಮಗನೂ ಇದ್ದನು. ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಳುವೂ ಆಗಿದ್ದನು. ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದ. ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು. ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ ಬಾಣವೊಂದು ಕಂಡಿತು. ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದನು. ಸುತ್ತಮುತ್ತ ರಸಹೂಲಿಕೆಗಾಗಿ ಹುಡುಕಾಡಿದನು. ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದನು. ಕೊಕ್ಕರೆಯ ನೋವು ಕಡಿಮೆಯಾಯಿತು. ಅದು ಆತನಿಗೆ 3 ಬಾರಿ ನಮಸ್ಕರಿಸಿ ಹೊರಟು ಹೋಯಿತು. ದಿನಗಳು ಕಳೆದವು. ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟನು. ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿ ಬಂದಳು. ನನಗೆ ತಂದೆ ತಾಯಿ ಇಲ್ಲ. ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪ ಇದ್ದಾನೆ. ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ. ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ? ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು. ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು. ಮರುದಿನ ವೃದ್ಧ ದಂಪತಿಗಳು ಹುಡುಗಿಗೆ ಹೇಳಿದರು. ಏ ಹುಡುಗಿ, ನೀನು ನಮ್ಮಲ್ಲೇ ಇದ್ದು ಬಿಡು, ನಮ್ಮ ಮಗಳ ಹಾಗೆ ನೋಡ್ಕೊಳ್ತೀವಿ. ಹುಡುಗಿ ಒಪ್ಪಿ ಅಲ್ಲಿಯೇ ಉಳಿದಳು. ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು. ಒಮ್ಮೆ ಮಳೆ ಬಾರದೆ ಕ್ಷಾಮ ಉಂಟಾಯಿತು. ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದರು. ಆಗ ಹುಡುಗಿ ಹೇಳಿದಳು. 3 ದಿನ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ, ಪೀತಾಂಬರ ನೇಯ್ದು ಕೊಡ್ತೀನಿ. ನೀವ್ಯಾರು ಒಳಗೆ ಬರಬಾರ್ದು. ಊಟವನ್ನು ಬಾಗಿಲ ಬಳಿಯಲ್ಲಿಟ್ಟರೆ ರಾತ್ರಿ ಹೊತ್ತು ಬಂದು ತಿನ್ನುತ್ತೇನೆ. ಹುಡುಗಿ ಕೊಠಡಿಯೊಳಗೆ ಬಾಗಿಲು ಹಾಕಿಕೊಂಡಳು. ಅವಳ ಆದೇಶದಂತೆ ಯಾರೂ ಕೋಣೆಯೊಳಗೆ ಹೋಗಲಿಲ್ಲ. ಹರಿ ಮಾತ್ರ ಪ್ರತಿದಿನ ರಾತ್ರಿ ಅನ್ನ ಸಾರುಗಳ ತಟ್ಟೆಯನ್ನು ಬಾಗಿಲ ಬಳಿ ಇಟ್ಟು ಬೆಳಗ್ಗೆ ಖಾಲಿಯಾದ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದನು. 3 ದಿನಗಳ ನಂತರ ಹೊರಬಂದ ಅವಳ ಕೈಯಲ್ಲಿ ಪೀತಾಂಬರವಿತ್ತು. ಇದನ್ನು ಶ್ರೀಮಂತ ವರ್ತಕನಿಗೆ ಮಾರಿ ಬನ್ನಿ. ಹರಿಗೆ ಪೀತಾಂಬರ ಮಾರಿ ಸಿಕ್ಕಿದ್ದ 100 ವರಹದಿಂದ 1 ವರ್ಷ ಅವರೆಲ್ಲ ಸುಖವಾಗಿದ್ದರು. ಆದರೆ ಮರು ವರ್ಷವೂ ಕ್ಷಾಮ ಬಂತು. ಮತ್ತೆ ಆಕೆ 3 ದಿನ ಯಾರೂ ಒಳಗೆ ಬರಬೇಡಿ ಎಂದು ಹೇಳಿ ಕೋಣೆ ಸೇರಿದಳು. 1 ದಿನ, 2 ದಿನ ಹೀಗೆ ಕಳೆಯಿತು. ಹರಿಗೆ ತಡೆಯಲಾಗಲಿಲ್ಲ. ಕೋಣೆಗೆ ಹೋಗಿ ಅವಳನ್ನು ನೋಡಿ ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕೆಂದು ಕೊಠಡಿಯ ಬಾಗಿಲನ್ನು ನೋಡಿ ಒಳಗೆ ಹೋದನು. ಆಶ್ಚರ್ಯ, ಅಲ್ಲಿ ಹುಡುಗಿ ಇರಲಿಲ್ಲ. ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪೀತಾಂಬರವನ್ನು ನೇಯುತ್ತಿತ್ತು. ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ. ಕೊಕ್ಕರೆಯು, ನಾನು ಬೇಡ ಎಂದು ಹೇಳಿದರೆ ನೀನು ಯಾಕೆ ಒಳಗೆ ಬಂದೆ? ಈಗ ಎಲ್ಲ ಹಾಳಾಯಿತಲ್ಲ. ನಿಜ, ಹುಡುಗಿಯಾಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆಯೇ. ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ. ನೀನೀಗ ಒಳ ಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿಯಾಗ್ತಿದ್ದೆ. ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿಯಾಗುವಂತಿಲ್ಲ. ಹೋಗು, ಈಗ ಮುಗಿಯುತ್ತಾ ಬಂದಿರೋ ಪೀತಾಂಬರ ಮಾರು. ನಿಮ್ಮ ಜೀವಮಾನವಿಡೀ ಸಾಕಾಗುವಷ್ಟು ಹಣ ಸಿಗುತ್ತೆ ಎಂದು ಹೇಳಿ ಕೊಕ್ಕರೆಯು ಹಾರಿ ಹೋಯಿತು.